ಪ್ರಸ್ತಾವನೆಗೆ ಅಪ್ರೂವಲ್ ಸಿಕ್ಕಿದೆ ಸರ್, ಅನುಮೋದನೆ ಕೊಟ್ಟಿದೆ. ನೋಡಪ್ಪ, ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಮ್ಮ ದೇಶದಲ್ಲಿ ಇರೋಂಥ ಸಂವಿಧಾನ, ನಮ್ಮ ದೇಶದಲ್ಲಿರೋಂಥ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒನ್ ನೇಷನ್ ಒನ್ ಎಲೆಕ್ಷನ್ನು, ಸರ್ಕಾರ ದುಡ್ಡು ಉಳಿಸ್ಬೇಕು ಅಂತೇಳಿ ಏನು ಮಾಡ್ತಾಯಿದ್ದಾರೆ ಇದು ಸಾಧ್ಯ ಇಲ್ಲ. ಯಾಕೆಂದರೆ ಆಪರೇಷನ್ ಲೋಟಸ್ನ ಹೇಳ್ಕೊಟ್ಟಿರೋರು ಯಾರು? ಬಿ ಜೆ ಪಿಯವರು. ಅವರೇ ಇದಕ್ಕೆಲ್ಲ ಮೂಲದಾತರಾಗಿ ಎಲೆಕ್ಷನ್ನ ನಡೆಸಲಿಕ್ಕೆಲ್ಲ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹೆಂಗೆ ನಿಲ್ಲಿಸ್ಲಿಕ್ಕೆ ಸಾಧ್ಯ ಆಗ್ತದೆ? ಸೊ ಗೌರ್ಮೆಂಟ್ಗಳನ್ನ ಡಿಸ್ಟಬಿಲೈಸ್ ಮಾಡಲಿಕ್ಕೆ ಈಗಾಗಲೇ ಬೇಕಾದಷ್ಟು ಗೌರ್ಮೆಂಟ್ನ ಡಿಸ್ಟಬಿಲೈಸ್ ಮಾಡಲಿಕ್ಕೆ ಈಗಾಗಲೇ ಬಿ ಜೆ ಪಿಯವರು ಹೊರಟಿದ್ದಾರೆ. ಅವ್ರಿಗೇನಾಗಿದೆ, ರೀಜನಲ್ ಪಾರ್ಟೀಸು ಬೆಳೀತಾ ಇದ್ದಾರೆ, ರೀಜನ್ ಪಾರ್ಟೀಸು ಬೆಳಿಬಾರ್ದು ಅನ್ನೋ ದೃಷ್ಟಿಯಿಂದ ಅವ್ರದ್ದೊಂದು ಪ್ರಯತ್ನ ನಡೀತಾ ಇದ್ದಾರೆ. ಈ ದೇಶದಲ್ಲಿ ಎಲ್ಲ ಪಾರ್ಟಿವ್ರಿಗೂ ಅವಕಾಶ ಸಿಗಬೇಕು. ಇದು ಒನ್ ನೇಷನ್ ಒನ್ ಎಲೆಕ್ಷನ್ನು ಈ ಹಿಂದೆನೂ ಕೂಡ ಇತ್ತು. ನಮ್ಮ ರಾಜ್ಯದಲ್ಲೇ ನಾವು ಒಟ್ಟಿಗೆ ಎಲೆಕ್ಷನ್ ಮಾಡಿದೋ, ಆಮೇಲೆ ಆಯ್ತಾ ಕೆಲವು ಕ್ಯಾಬಿನೆಟಲ್ಲಿ ತೀರ್ಮಾನ ಮಾಡಿದೋ, ಇಲ್ಲ ನಾವು 6 ತಿಂಗಳು ಮುಂಚಿತವಾಗಿ ಹೋಗ್ತೀವಿ ಅಂತ ಮಾಡಿದೋ, ಕೆಲವರು 3 ತಿಂಗಳು ಮುಂಚಿತವಾಗಿ ಹೋಗ್ತೀವಿ ಅನ್ನೋ, ಕೆಲವು ರಾಜ್ಯದವರು ಬೇರೆ ಬೇರೆ ರಾಜ್ಯದಲ್ಲಿ ಮಧ್ಯೆ ಡಿಸಾಲ್ವ್ ಮಾಡಿಕೊಂಡ್ರು, ಇವೆಲ್ಲ ಕೂಡ ಇದೆ. ಆದ್ದರಿಂದ ಕ್ಲಾರಿಟಿ ಇರಬೇಕು. ಸೊ 2/3 ಮೆಜಾರಿಟಿನೂ ಇಲ್ಲ, ಅದು ಪ್ರಯತ್ನ ಮಾಡ್ತಾ ಇರೋದು ಸರಿಯಿಲ್ಲ. ಪ್ರಜಾಪ್ರಭುತ್ವದಲ್ಲಿ ಅವಕಾಶ ಇಲ್ಲ. ಫಸ್ಟು ಎಲ್ಲ ಪಾರ್ಟಿಯವ್ರನ್ನೆಲ್ಲ ಕರೆಸಿಸ್ಬಿಟ್ಟು ಎಲ್ಲ ಪಾರ್ಟಿಗಳು ಕನ್ಸೆನ್ಸಸ್ ಮಾಡಲಿ, ಒಮ್ಮತದ ಅಭಿಪ್ರಾಯ ಬರಲಿ. ಒಮ್ಮತದ ಅಭಿಪ್ರಾಯ ಬರದೆ ಇಂಥ ತೀರ್ಮಾನಗಳು ಎಲ್ಲ ವೇಸ್ಟ್. ಇದು ಅರ್ಥ ಆಯ್ತಾ? ಫಸ್ಟು ಹೆಣ್ಮಕ್ಳು ರಿಸರ್ವೇಷನ್ ನಾವು ಮ್ಯಾನಿಫೆಸ್ಟೋಲ್ಲಿ ಹೇಳಿದ್ದೀವಿ, ಪಾಸ್ ಆಗಿದೆ. ಫಸ್ಟ್ ಅದನ್ನು ಮಾಡಲಿ. ಏನು ಅದನ್ನು ಏನು ಮಾಡಬೇಕು, ಹೆಣ್ಮಕ್ಳು ರಿಸರ್ವೇಷನ್ ಕೊಡಬೇಕು, ಅದು ರಿಸರ್ವೇಷನ್ ಫಸ್ಟ್ ಕೊಡಲಿ. ಡಿಲಿಮಿಟೇಷನ್ ಏನು ಟೈಮ್ ಇದೆ ಆ ಟೈಮ್ ಪ್ರಕಾರ ಅವರು ಮಾಡಲಿ, ಬೇರೆ ಸೆಕ್ಷನ್ಗೂ ಅವಕಾಶಗಳನ್ನ ಕೊಡಲಿ, ತಪ್ಪೇನಿಲ್ಲ. ಇದು ಬಿಟ್ಬಿಟ್ಟು ಒನ್ ನೇಷನ್ ಒನ್ ಎಲೆಕ್ಷನ್ನು ಈಗಾಗಲೇ ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು ಇದು ವಿರೋಧ ಮಾಡಿದ್ದಾರೆ. ನಾವು ಅವ್ರ ಪರವಾಗಿ ಅವರು ಏನು ಹೇಳಿದ್ದಾರೆ ಭಾಳ ಅರ್ಥಪೂರ್ಣವಾಗಿದೆ. ನಮ್ಮ ಬದ್ಧತೆ ಈ ದೇಶದಲ್ಲಿ ಹೆಂಗೆ ವ್ಯವಸ್ಥೆ ಇದೆ ಅದನ್ನು ನಡ್ಕೊಂಡು ಹೋಗಬೇಕು. ಸರ್, 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 ಸರ್,